ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ? ನಾ ಚಲೋ ಅದೀನಿ. ಇವತ್ತೊಂದು ಇಂಪಾರ್ಟೆಂಟ್ ಟೆಕ್ ವಿಡಿಯೋ ಜೊತೆ ಬಂದೀನಿ. ಎಲ್ಲರೂ ಮಿಸ್ ಮಾಡಲಾರ್ದ ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರಿ. ನಿಮಗೆ ತಮ್ಮನೇ ನೋಡಿದ್ರೆ ಗೊತ್ತಾಗಿರ್ಬೇಕು ಇದು ಯಾವ ಟೆಕ್ ವಿಡಿಯೋ ಅಂತೇಳಿ. ಹೌದು, ನಾನು ಕೋವಿಡ್ ವ್ಯಾಕ್ಸಿನೇಷನ್ ತೊಗೋಬೇಕಾರೆ ಹೆಂಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಪ್ಪ ಅಂತ ನಾನು ಈ ವಿಡಿಯೋದಾಗ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟೀನಿ. ಎಲ್ಲರೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ಇಷ್ಟು ದಿನ ಗೌರ್ಮೆಂಟ್ 45 ವರ್ಷದ ಮೇಲ್ಪಟ್ಟವ್ರಿಗೆ ಫ್ರೀ ವ್ಯಾಕ್ಸಿನೇಷನ್ ಕೊಡಾತಿತ್ತು. ಈಗ ಮೇ 1 ರಿಂದ 18 ವರ್ಷದ ಮೇಲ್ಪಟ್ಟ 45 ವರ್ಷದ ಒಳಗಿನವರಿಗೆ ಅಂದ್ರೆ 18 ಇಯರ್ಸ್ ಅಬೋ ಆ್ಯಂಡ್ 45 ಇಯರ್ಸ್ ಬಿಲೋ ಇವರೆಲ್ಲರಿಗೂ ಫ್ರೀ ವ್ಯಾಕ್ಸಿನೇಷನ್ ಕೊಡಬೇಕಂತೇಳಿ ಗೌರ್ಮೆಂಟ್ ಡಿಸೈಡ್ ಮಾಡೈತಿ. ಈ ಕೋವಿಡ್ ವ್ಯಾಕ್ಸಿನನ್ನು ಗರ್ಭಿಣಿಯರು, ಬಾಣಂತಿಯರು ಮತ್ತು ಗಂಭೀರ ಕಾಯಿಲೆ ಹೊಂದಿರೋರು ಮತ್ತು ಕೋವಿಡ್ ಬಂದಂಥವರು ಯಾರೂ ತೊಗೋಬಾರ್ದು ಅಂತ ಹೇಳ್ತಾರೆ. ಇವರನ್ನಿಷ್ಟು ಬಿಟ್ಟು ಉಳ್ಕೆದವರೆಲ್ಲರೂ ಕೋವಿಡ್ ವ್ಯಾಕ್ಸಿನ ತೊಗೋಬೋದು. ಈ ಕೋವಿಡ್ ವ್ಯಾಕ್ಸಿನ ನೀವು ಫ್ರೀಯಾಗಿ ತೊಗೋಬೇಕಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ನ ಎರಡು ವಿಧವಾಗಿ ಮಾಡ್ಬೋದು. ಒಂದು ಆರೋಗ್ಯ ಸೇತು ಆ್ಯಪಿಂದ ಮಾಡ್ಬೋದು, ಮತ್ತೊಂದು ಕೋವಿನ್ ಅಂತ ಒಂದು ವೆಬ್ಸೈಟ್ ಮಾಡಿದ್ದಾರೆ, ಅದರೊಳಗೂ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಬರ್ರಿ ಮತ್ತೆ ಆಗ್ತಡ, ಕೋವಿಡ್ ವ್ಯಾಕ್ಸಿನೇಷನ್ಗೆ ಹೆಂಗೆ ರಿಜಿಸ್ಟ್ರೇಷನ್ ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಬರ್ರಿ ಈಗ ಕೋವಿಡ್ಗೆ ವ್ಯಾಕ್ಸಿನೇಷನ್ ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ. ಎರಡು ಥರ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಒಂದು ಕೋವಿನ್ .gov.in ಈ ವೆಬ್ಸೈಟ್ ಮೂಲಕ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಆರೋಗ್ಯ ಸೇತು ಅಂತ ಒಂದು ಆ್ಯಪ್ ಬಂದಿತ್ತು. ಆ ಆ್ಯಪ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಾ ಫಸ್ಟಿಗೆ ಆರೋಗ್ಯ ಸೇತು ಆ್ಯಪಿಂದ ನಾನು ಹೆಂಗೆ ರಿಜಿಸ್ಟ್ರೇಷನ್ ಮಾಡಬೇಕಂತ ತೋರಿಸ್ತೀನಿ. ಇದಕ್ಕೆ ಫಸ್ಟ್ ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಯಾರು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದು ಆ ಲಿಂಕ್ ಯೂಸ್ ಮಾಡಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಅದನ್ನು ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿದ್ರಂದ್ರೆ ನಿಮ್ಮ ಗೂಗಲ್ ಲೊಕೇಶನ್ ಮತ್ತು ಬ್ಲೂಟೂತನ್ನು ಆನ್ ಮಾಡಂತ ಕೇಳ್ತೈತಿ. ಆನ್ ಮಾಡಿರಿ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಐತಿ. ನೀವು ಆರೋಗ್ಯ ಸೇತು ಆ್ಯಪ್ ಓಪನ್ ಮಾಡಿದ್ರಂದ್ರೆ ಈ ಥರ ಒಂದು ಯೂಸರ್ ಇಂಟರ್ಫೇಸ್ ಬರುತ್ತೆ, ಅಂದರೆ ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ. ಇದರೊಳಗೆ ನೀವು ನೋಡಾತಿರ್ಬೇಕು ಫಸ್ಟ್ ಯುವರ್ ಸ್ಟೇಟಸ್, ಕೋವಿಡ್ ಅಪ್ಡೇಟ್ಸ್, ವ್ಯಾಕ್ಸಿನೇಷನ್ ಮತ್ತು ಕೋವಿನ್ ಅಂತ ಬಂದಿರುತ್ತಲ್ಲ, ಇಲ್ಲಿ ನೀವು ವ್ಯಾಕ್ಸಿನೇಷನ್ ಅಂತ ಒಂದು ಆಪ್ಷನ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ನೀವು ನಿಮ್ಮ ಮೊಬೈಲನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ನಿಮ್ಮ ಒಂದು ಮೊಬೈಲ್ ರಿಜಿಸ್ಟ್ರೇಷನ್ ಮಾಡಿದರೆ ನೀವು 4 ಜನಕ್ಕೆ ಕೋವಿಡ್ ವ್ಯಾಕ್ಸಿನೇಷನ್ಗೆ ನೀವು ರಿಜಿಸ್ಟರ್ ಮಾಡ್ಬೋದು. ಈಗ ನಾನು ನನ್ನ ಮೊಬೈಲ್ ನಂಬರ್ ಹಾಕಿ ನಾನು ಲಾಗಿನ್ ಮಾಡ್ತೀನಿ. ಈಗ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಟು ವೆರಿಫೈ ಅಂತ ಕೊಡ್ರಿ. ಒಂದು ಒ ಟಿ ಪಿ ಬರುತ್ತೆ, ಒ ಟಿ ಪಿ ಬಂದ ತಕ್ಷಣ ಅದನ್ನು ಒ ಟಿ ಪಿ ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ನೋಡ್ರಿ ಒ ಟಿ ಪಿ ಬಂದೈತಿ. ಒ ಟಿ ಪಿ ಬಂದಮೇಲೆ ಒ ಟಿ ಪಿ ಹಾಕಿ ಪ್ರೊಸೀಡ್ ಟು ವೆರಿಫೈ ಅಂತ ಕೊಡಬೇಕು. ಇದಾದಮೇಲೆ ನೀವು ನಿಮ್ಮ ಯಾವುದಾದ್ರೂ ಒಂದು ಫೋಟೋ ಐ ಡಿ ಪ್ರೂಫನ್ನು ಇದಕ್ಕೆ ಕೊಡಬೇಕಾಗತ್ತೆ. ನೀವು ಯಾವ್ಯಾವ ಫೋಟೋ ಐ ಡಿ ಪ್ರೂಫನ್ನ ಕೇಳ್ತಾರಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಕೊಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಪ್ಯಾನ್ ಕಾರ್ಡ್ ಕೊಡ್ಬೋದು, ಪಾಸ್ಪೋರ್ಟ್ ಕೊಡ್ಬೋದು, ಪೆನ್ಷನ್ ಪಾಸ್ಬುಕ್, ಎನ್ ಪಿ ಆರ್ ಸ್ಮಾರ್ಟ್ ಕಾರ್ಡು, ವೋಟರ್ ಐ ಡಿ. ನಿಮ್ಗೆ ಎಲ್ಲರ ಕಡೆ ಆಧಾರ್ ಕಾರ್ಡ್ ಅಂಕರ್ ಇದ್ದೇ ಇರುತ್ತೆ. ಆ್ಯಸ್ ಯೂಶ್ವಲ್ ನಾನು ಆಧಾರ್ ಕಾರ್ಡ್ನ ಕೊಡತ್ತೀನಿ. ಆಧಾರ್ ಕಾರ್ಡ್ ಕೊಟ್ಟಿಂದ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ. ನಾ ಇಲ್ಲಿ ಈಗ ನಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಏನು ನೇಮ್ ಐತಲ್ಲ ಅದರ ಪ್ರಕಾರ ಇಲ್ಲಿ ನೇಮನ್ನು ಹಾಕ್ರಿ. ಅದಾದಮೇಲೆ ಜೆಂಡರ್ನ ಸೆಲೆಕ್ಷನ್ ಮಾಡ್ಕೋರಿ. ಅದಾದಮೇಲೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋರಿ. ಅದಾದಮೇಲೆ ಎಲ್ಲ ಅದೇ ಡೇಟ್ ಆಫ್ ಬರ್ತ್ ಇಲ್ಲೇ ಮೆನ್ಷನ್ ಮಾಡಿರಿ. ಡೇಟ್ ಆಫ್ ಬರ್ತ್ ಇದ್ದಲ್ಲಿ ಇಯರನ್ನು ಮೆನ್ಷನ್ ಮಾಡಿ ಸಬ್ಮಿಟ್ನ ಕೊಟ್ಟರೆ ಈ ರೀತಿ ಬರುತ್ತೆ. ಡೇಟ್ ಆಫ್ ಬರ್ತ್ ಕೊಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ನೀವು ಒಂದು ಮೊಬೈಲ್ ಲಾಗಿನ್ ಆಗಿ ನೀವು 4 ಜನ ಕೋವಿಡ್ ವ್ಯಾಕ್ಸಿನೇಷನ್ಗೆ ರಿಜಿಸ್ಟ್ರೇಷನ್ ಮಾಡ್ಬೋದು. 18 ಇಯರ್ಸಿಂದ 45 ಇಯರ್ಸ್ ಅಂದರೆ 18 ವರ್ಷದ ಮೇಲ್ಪಟ್ಟ 45 ವರ್ಷದ ಒಳಗಿನ ಜನಕ್ಕೆ ನೀವು ಕೋವಿಡ್ ವ್ಯಾಕ್ಸಿನೇಷನ್ನ ಕೊಡ್ಬೋದು. 18 ವರ್ಷದ ಕೆಳಗೆ ಇನ್ನೂ ಕೋವಿಡ್ ವ್ಯಾಕ್ಸಿನೇಷನ್ದ ಟೆಸ್ಟ್ ಆಗಿಲ್ಲ ಅಂತ ಹೇಳ್ತಾರೆ, ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆ್ಯಂಡ್ 45 ಇಯರ್ ಅಬೋ ಅಂದರೆ 45 ಇಯರ್ ಅಂದರೆ 45 ವರ್ಷ ಮೇಲ್ಪಟ್ಟಿದವ್ರಿಗೆ ಈಗ ಆಲ್ರೆಡಿ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗ
ಕೋವಿಡ್ ವ್ಯಾಕ್ಸಿನೇಷನ್ ಕೊಡತ್ತಾರ. ಓಕೆ, ನಾನೀಗ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಇಲ್ಲಿ ಚಂದ್ರಶೇಖರ್ ಪಾಟೀಲ್ ಅಂತ ನನ್ನ ಹೆಸರಿನ ಬಾಜು ಏನೋ ಒಂದು ಬಾಕ್ಸ್ ಐತಲ್ಲ, ಅಲ್ಲಿ ಟಿಕ್ ಮಾಡಿ ಶೆಡ್ಯೂಲ್ ವ್ಯಾಕ್ಸಿನೇಷನ್ ಅಂತ ಕೊಡಬೇಕು. ಈಗ ಶೆಡ್ಯೂಲ್ ವ್ಯಾಕ್ಸಿನೇಷನ್ ಕೊಟ್ಟರೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಅಂದರೆ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಓಪನ್ ಆಗುತ್ತೆ. ನೀವು ಎಲ್ಲಿದಿರಲ್ಲ ಅಲ್ಲಿದೊಂದು ಪಿನ್ ಕೋಡನ್ನು ಹಾಕಬೇಕಾಗತ್ತೆ. ನಾನು ಇಲ್ಲೇ ನೀವು ಪಿನ್ ಕೋಡ್ ಹಾಕಿ ಡೇಟ್ ಹಾಕಿ ಫೈಂಡ್ ವ್ಯಾಕ್ಸಿನೇಷನ್ ಸೆಂಟರ್ ಅಂತ ಕೊಟ್ಟರು ಬರುತ್ತೆ. ಇಲ್ಲಪ್ಪ ಅಂತಂದ್ರೆ ಒಂದೊಂದು ಪಿನ್ ಕೋಡ್ ಒಳಗೆ ವ್ಯಾಕ್ಸಿನೇಷನ್ ಸೆಂಟರ್ಗಳು ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡತ್ತೀನಿ, ಕ್ಲಿಕ್ ಹೇರ್ ಟು ಫೈಂಡ್ ಸೆಂಟರ್ ವಿತ್ ಸ್ಟೇಟ್ ಡಿಸ್ಟಿಕ್ ಆ್ಯಂಡ್ ಬ್ಲಾಕ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡತ್ತೀನಿ. ಯಾಕಪ್ಪ ಅಂತಂದ್ರೆ ನಾನು ನಮ್ಮ ಬಾಗಲಕೋಟೆ ಒಳಗೆ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೊಡತ್ತಾರ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಅದ್ರ ಸಂಬಂಧ ನಾನು ಇಲ್ಲೇ ಕ್ಲಿಕ್ ಮಾಡತ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ ಡೇಟಿಗೆ ಬೇಕಲ್ಲ, ನಾನು ಮೇ 26th ಬಾಗಲಕೋಟೆ ಒಳಗೆ ಇರ್ತೀನಿ ನಾನು. ಅದಕ್ಕೋಸ್ಕರ ನಾನು ಮೇ 26th ಸೆಟ್ ಮಾಡೀನಿ. ಸೆಟ್ ಮಾಡಿ ಫೈಂಡ್ ವ್ಯಾಕ್ಸಿನೇಷನ್ ಸೆಂಟರ್ ಅಂತ ಹೊಡೀರಿ. ಹೊಡೆದ್ಮೇಲೆ ಇಲ್ಲಿ ಮತ್ತೊಂದು ಓಪನ್ ಆಗುತ್ತೆ, ಸೆಲೆಕ್ಟ್ ವ್ಯಾಕ್ಸಿನೇಷನ್ ಸೆಂಟರ್ ಅಂತೇಳಿ, ಅದನ್ನು ಓಪನ್ ಮಾಡಿರಿ. ನೀವು ನೋಡತ್ತಿರ್ಬೇಕು ಇಲ್ಲಿ ಯಾವ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಒಳಗೆ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರ ಅಂತೇಳಿ. ನಾನು ತಾಲೂಕು ಹಾಸ್ಪಿಟ್ಲ್ ಬಾದಾಮಿ ಇದನ್ನು ಸೆಲೆಕ್ಟ್ ಮಾಡ್ಕೊಳತ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಅವೈಲೇಬಿಲಿಟಿನ ಚೆಕ್ ಮಾಡ್ತೀನಿ. 26 ಅಂದರೆ ಮೇ 26th 50 ಇನ್ನೂ 50 ಜನ ನೀವು ಬುಕ್ ಮಾಡ್ಬೋದು. ನಾನು ಟೈಮಿಂಗನ್ನು ಸೆಟ್ ಮಾಡ್ತೀನಿ, ಎಷ್ಟು ಟೈಮಿಂಗ್ಗಳು ಬೇಕಲ್ಲ ಆ ಟೈಮಿಂಗ್ ನೀವು ಸೆಟ್ ಮಾಡ್ಕೋಬೋದು. ಸೆಟ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಕನ್ಫರ್ಮ್ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟರೆ ನಿಮಗೊಂದು ಮೆಸೇಜ್ ಬರುತ್ತೆ. ನೀವು 26th ಅಂದರೆ ಮೇ 26th ಬೆಳಿಗ್ಗೆ 11 ಒಂದು ಗಂಟೆ ಒಳಗೆ ನೀವು ಹೋಗಿ ಅಲ್ಲಿ ವ್ಯಾಕ್ಸಿನೇಷನ್ ತೊಗೋಬೋದು. ಕನ್ಫರ್ಮ್ ಅಪಾಯಿಂಟ್ಮೆಂಟ್ ಅಂತಂದ್ರೆ ನೀವು 26th 11 ಒಳಗೆ ಹೋಗಿ ನೀವು ಎಲ್ಲಿ ಯಾವ ಸೆಂಟ್ರನ್ನ ಚಾಯ್ಸ್ ಮಾಡಿರ್ತಾರಲ್ಲ ಆ ಸೆಂಟ್ರಿಗೆ ಹೋಗಿ ನೀವು ಕೋವಿಡ್ ವ್ಯಾಕ್ಸಿನನ್ನು ತೊಗೊಂಡು ಬರ್ಬೋದು. ನೀವು ಕೋವಿಡ್ ವ್ಯಾಕ್ಸಿನ್ ತೊಗೊಳಕ್ಕೆ ಹೋಗಬೇಕಾದಪ್ಪ ಅಂತಂದರೆ ನೀವೇನು ID proof ಇಲ್ಲಿ ಸಬ್ಮಿಟ್ ಮಾಡಿರ್ತಾರಲ್ಲ ಅದು ID proofನ ನೀವು ಒಯ್ಯಬೇಕಾಗತ್ತೆ. ನೋಡಿರಿ ನಿಮ್ಮ ಬೆನಿಫಿಷರಿ ID ಯಾವುದಪ್ಪ ಅಂದ್ರೆ ನಾನು ಆಧಾರ್ ಕಾರ್ಡ್ ಕೊಟ್ಟಿನಿ, ಅದು ಆಧಾರ್ ಕಾರ್ಡನ್ನು ನೀವು ತೊಗೊಂಡು ಹೋಗಿ ನೀವು ವ್ಯಾಕ್ಸಿನೇಷನ್ ತೊಗೊಂಬರ್ಬೋದು. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ. ಎಲ್ಲರೂ ಕೋವಿಡ್ ವ್ಯಾಕ್ಸಿನೇಷನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋರಿ, ಹಂಗೆ ಕೋವಿಡ್ ವ್ಯಾಕ್ಸಿನ್ ತೊಗೋರಿ. ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಕೊರೋನಾ ಬರೋಂಗಿಲ್ಲ ಅಂತೇಳಿ ನೀವು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಲಾರ್ದು ಅಡ್ಡಾಡಕ್ಕೆ ಹೋಗಬೇಡ್ರಿ. ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾದ್ಮೇಲೆ ನೀವು ಕಂಪಲ್ಸರಿ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೋರಿ. ಹಂಗೆ ಒಂದು 6 feet ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಡ್ಡಾಡ್ರಿ. ಆವಾಗ ಸ್ಯಾನಿಟೈಸರ್ ಯೂಸ್ ಮಾಡಿರಿ. ಮತ್ತು ಸರ್ಕಾರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೈತಲ್ಲ ಅದನ್ನು ತಪ್ಪದೆ ಎಲ್ಲರೂ ಫಾಲೋ ಮಾಡಿರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಇನ್ ಹೋಮ್, ಸ್ಟೇ ಸೇಫ್. ಬಾಯ್ ಬಾಯ್.